ನಮಸ್ಕಾರ ವೀಕ್ಷಕರೇ, ಹರಿಹರ್ ಪೈಸ್ ಕಿಚನ್ಗೆ ಸ್ವಾಗತ, ಸುಸ್ವಾಗತ. ನಾವಿವತ್ತು ಊಟಕ್ಕೆ ಸೈಡ್ ಡಿಶ್ ಆಗಿ ಮತ್ತೆ ಟೈಮ್ ಪಾಸ್ ಬಾಯ್ ಅಲ್ಲಾಡಿಸೋದಕ್ಕೆ ಬೇಕಾಗುವ ಒಳ್ಳೆ ಟೇಸ್ಟಿ ಚಿಪ್ಸ್, ಹಾಗಲಕಾಯಿ ಚಿಪ್ಸ್ ಅನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕಾಗಿ ನಾನು 4 ಮೀಡಿಯಂ ಸೈಜ್ಡ್ ಹಾಗಲಕಾಯನ್ನ ತಗೊಂಡಿದ್ದೇನೆ. ಇದನ್ನ ಈಗ ತೆಳುವಾಗಿ ಸ್ಲೈಸ್ ಮಾಡ್ಕೋಬೇಕು. ರೌಂಡ್ ಆಗಿ ಆದ್ರೂ ಸ್ಲೈಸ್ ಮಾಡ್ಕೋಬಹುದು, ಅಥವಾ ಉದ್ದುದ್ದಲಾಗಿ ಸೀಳಿ ಸಪೂರವಾಗಿ ತೆಳುವಾಗಿ ಹೀಗೆ ಉದ್ದಕ್ಕೆ ಸ್ಲೈಸ್ ಮಾಡ್ಕೋಬಹುದು. ಸೊ ಉದ್ದಕ್ಕೆ ಸ್ಲೈಸ್ ಮಾಡಿದ್ದನ್ನ ಸಪರೇಟ್ ಇಟ್ಕೊಳ್ತಾ ಇದ್ದೇನೆ. ಕರಿಯುವಾಗ ಅದು ಇದು ಮಿಕ್ಸ್ ಆದ್ರೆ ಚೆನ್ನಾಗಲ್ಲ. ಈಗ ಒಂದೊಂದು ಸೆಟ್ಟಿಗೂ ಒಂದೊಂದು ಚಮಚೆ ಉಪ್ಪನ್ನ ಸಿಂಪಡಿಸ್ಕೊಳ್ತಾ ಇದ್ದೇನೆ. ಹಾಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಒಂದು ಅರ್ಧ ಗಂಟೆಯಷ್ಟು ಬದಿಗಿಟ್ಟಿರಬೇಕು, ನೀರು ಬಿಡುತ್ತೆ. ಅರ್ಧ ಗಂಟೆಯ ನಂತರ ಅದಕ್ಕೊಂದು ತಂಬಿಗೆ ನೀರು ಹಾಕಿ ಹಾಗಲಕಾಯನ್ನ ಸೋಸಿ ತೆಗೆಯುವಂಥದ್ದು. ಹೀಗೆ ಮಾಡೋದ್ರಿಂದ ಹಾಗಲಕಾಯಿಯ ಕಹಿ ಎಲ್ಲ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬಿಡುತ್ತೆ. ಒಂದು ಸ್ವಲ್ಪ ಕಹಿ ಉಳಿಯುತ್ತೆ, ಅಷ್ಟು ಬೇಡ ಅನ್ನುವರು ವಿನೆಗರ್ನ ಅಥವಾ ಲಿಂಬೆ ರಸವನ್ನ ನೀರಿಗೆ ಮಿಕ್ಸ್ ಮಾಡಬಹುದು. ಇನ್ನು ಹೊರಗಿನ ಹಿಟ್ಟಿಗಾಗಿ ಅಕ್ಕಿ ಹಿಟ್ಟು 150 ಗ್ರಾಮ, 50 ಗ್ರಾಮ್ ಅಷ್ಟು ಅಕ್ಕಿ ರವೆ, ಸಣ್ಣ ರವೆ, ರೆಡಿ ರವೆ, ಮತ್ತೆ 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್, 1.5 ಸ್ಪೂನ್ ಅಷ್ಟು ಬೇಸನ್ ಫ್ಲೋರ್ ಅಥವಾ ಕಡಲೆ ಹಿಟ್ಟು, ಉಳಿದಂತೆ 1 ಸ್ಪೂನ್ ಜೀರಿಗೆ ಪುಡಿ, 2 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಉಪ್ಪು, ಮತ್ತೆ 1 ಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನ ಬಳಸ್ಕೊಳ್ಳುವಂಥದ್ದು. ಎಲ್ಲವನ್ನ ಹಾಕಿ ಚೆನ್ನಾಗಿ ಕಲಸ್ಕೋಬೇಕೀಗ. ನೋಡಿ ಕಲಸ್ಕೊಳ್ಳೋದನ್ನ, ಸ್ವಲ್ಪ ಗಟ್ಟಿಯಾಗಿ ಕಲಸ್ಕೋಬೇಕು. ನಾನು 2 ಬೇರೆ ಬೇರೆ ರೀತಿಯ ಹೆಚ್ಕೊಂಡಿರೋದ್ರಿಂದ 2 ಪಾಲ್ ಮಾಡಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ ಗಟ್ಟಿಯಾಗಿ ಒಣಗಿ ಮೊದಲು ಕಲಸ್ಕೋಬೇಕು, ಆಮೇಲೆ ಸ್ವಲ್ಪ ನೀರನ್ನ ಹೌದೋಲ್ಲ ಹಾಕಿ ಗಟ್ಟಿ ಗಟ್ಟಿಯಾಗಿ ಕಲಸಿ ನಂತರ ಕಾದ ಎಣ್ಣೆಗೆ ಬಿಡಬೇಕು. ಬದಿಯಿಂದ ಬಿಡಿ, ಸ್ವಲ್ಪ ಜಾಗ್ರತೆ ಮಾಡಬೇಕು. ನೋಡಿ ಮೊದಲು ಮೊದಲಿಗೆ ಒಂದಕ್ಕೊಂದು ಅಂಟ್ಕೊಂಡಂತೆ ಕಾಣುತ್ತೆ, ಆದರೆ ಕರೆದು ಬಂದ ಮೇಲೆ ಅದನ್ನು ಬಿಡಿಸ್ಕೋಬೋದು, ಏನು ತೊಂದರೆ ಇಲ್ಲ. ನೋಡಿ ಈಗ ಸುಮಾರೊಂದು 7-8 ನಿಮಿಷ ಮೀಡಿಯಂ ಉರಿಯಲ್ಲಿ ಕರಿಬೇಕು. ಈಗ ಸಾಧಾರಣ ಮಟ್ಟಕ್ಕೆ ಇದು ಕರೆದು ಬಂದಿದೆ, ಮಗ್ಚ ಹಾಕಬೇಕು. ಆಮೇಲೆ ಇಷ್ಟು ಕೆಂಪಾಗುವವರೆಗೂ ಕಾಯಿಸಿ ಕರೆದು ನಂತರ ತೆಗಿಬೇಕು. ನೋಡಿ ಇಲ್ಲಿ ಸ್ವಲ್ಪ ಉದಾಸೀನ ಮಾಡಿ ಮೆತ್ತಗೆ ತೆಗೆದ್ರೆ ಉಳಿದ ಗರಿಗರಿ ಎಲ್ಲವೂ ಸಹ ಮೆತ್ತಗಾಗಿ ಹೋಗ್ತದೆ. ಸೊ ಇದನ್ನ ಒಂದು ವಾರದವರೆಗೂ ನಾವು ಇಟ್ಕೊಂಡು ತಿನ್ಬೇಕು ಅನ್ನೋದಾದ್ರೆ ಚೆನ್ನಾಗಿ ಫ್ರೈ ಮಾಡಬೇಕು. ಹಾಗಲಕಾಯಿಯ ಅಂಶ ಚೆನ್ನಾಗಿ ಬಾಟಲ್ ಗ್ರೀನ್ ಕಲರ್ ಬರಬೇಕು. ನೋಡಿ ಇದು ವರ್ಟಿಕಲ್ ಆಗಿ ಸ್ಲೈಸ್ ಮಾಡಿರುವಂತದಕ್ಕೆ ಸ್ವಲ್ಪ ಮಸಾಲೆ ಹಾಕಿ ತೋರಿಸ್ತಾ ಇದ್ದೇನೆ. ಹೀಗೂ ಫ್ರೈ ಮಾಡ್ಕೋಬಹುದು. ಕೆಲವರಿಗೆ ಹೆಚ್ಚು ಈ ಖಾರದ ಅಂಶ ಇದ್ರೆ ಇಷ್ಟ ಆಗೋದಿಲ್ಲ, ಹಾಗಲಕಾಯಿ ಅಂಶವೇ ಜಾಸ್ತಿ ಬೇಕು ಅಂತಾರೆ. ಅಂತವ್ರು ಸ್ವಲ್ಪ ಮಾತ್ರ ಹಚ್ಚಿ ಹೀಗೆ ಕರ್ಕೋಬಹುದು. ಇದು ಸಹಿತ ನಾವು ಇಷ್ಟೇ ಕಲರ್ ಬರುವಷ್ಟು ಫ್ರೈ ಮಾಡ್ಕೋಬೇಕು, ಆವಾಗ ನಾವು ಹೆಚ್ಚು ದಿನ ಇಡ್ಲಿಕ್ಕಾಗತ್ತೆ. ನೋಡಿ ಇದು ಸಂಜೆಯ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು, ಊಟದ ಜೊತೆಗೆ ಮತ್ತೆ ಖಾಲಿ ಟೈಮ್ ಪಾಸ್ ಆಗಿ ತಿನ್ಲಿಕ್ಕೆ ಬಹಳನೇ ಖುಷಿ ಆಗುತ್ತೆ. ಮತ್ತೆ ಬೇರೆ ಚಿಪ್ಸ್ಗೆ ಹೋಲಿಸಿದ್ರೆ ಈ ಚಿಪ್ಸ್ ನಮಗೆ ದೇಹಕ್ಕೂ ತೊಂದರೆ ಇಲ್ಲ. ಬೇಕರಿಯಿಂದ ತಂದು ತಿನ್ಲಿಕ್ಕಿಂತ ನಾವು ಮನೆಯಲ್ಲೇ ಮಾಡಿ ತಿನ್ನೋಣ. ಸರಿ ವೀಕ್ಷಕರೇ, ಹಾಗಿದ್ರೆ ನಿಮಗಿಷ್ಟವಾದಲ್ಲಿ ಲೈಕ್ ಕೊಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.